ಮೇ ಒಂಬತ್ತು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಆದ್ದರಿಂದ ನೀವು ಕರ್ತನಾದ ಏಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತನಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ ಕೊಲಸೆ ಎರಡು ಆರು ಮತ್ತು ಏಳು ವಚನಗಳು ತಪ್ಪು ಬೋಧನೆ ಮಾಡುವವರು ಹೇಳುವುದೇನೆಂದರೆ ನಂಬಿಕೆಯಲ್ಲಿ ಬೇರೂರಿಕೊಂಡು ವೃದ್ಧಿಯಾಗುವುದು ಅನಾವಶ್ಯಕ ಮತ್ತು ಸರಿಯಾದದಲ್ಲ ಏಕೆಂದರೆ ಅದು ಒಬ್ಬ ವ್ಯಕ್ತಿಯನ್ನು ಮತಾಂಧನನ್ನಾಗಿಸುತ್ತೆ ಎಂಬುವುದು ಇವರು ತರ್ಕಬದ್ಧವಾಗಿಯೂ ಮತ್ತು ಸತ್ಯವೇದ ಆಧಾರದಿಂದ ರುಜುವಾತುಪಡಿಸಲು ಸಾಧ್ಯವಾಗದೇ ಇರುವುದನ್ನು ಸ್ವಸ್ಥ ಮನಸ್ಸಿಲ್ಲದವನು ಒಪ್ಪಿಕೊಂಡು ಅದಕ್ಕೆ ಅಂಟಿಕೊಳ್ಳುವನು ಆದರೆ ಯಾವನು ಸತ್ಯವೇದ ಮತ್ತು ಅದರಲ್ಲಿರುವ ದೇವರ ವಾಕ್ಯಗಳಲ್ಲಿ ಸಾಮಾನ್ಯ ನಂಬಿಕೆ ಇಟ್ಟು ಅದನ್ನು ಅಂಗೀಕರಿಸುವನು ಅವನು ಮತಾಂಧನಲ್ಲ ಆದರೆ ಕಾಲಕ್ರಮೇಣ ದೈವ ವಾಕ್ಯದಲ್ಲಿ ಅಡಗಿರುವ ಸತ್ಯ ಬೋಧನೆಗಳನ್ನು ಸ್ವಸ್ಥ ಮನಸ್ಸಿನಿಂದ ಅಂಗೀಕರಿಸಿ ಸತ್ಯದಲ್ಲಿ ಬಲವಾಗಿ ಬೇರೂರಿ ಅಭಿವೃದ್ಧಿಯಾಗುವನು ಸತ್ಯದಲ್ಲಿ ಬೇರೂರಿ ಭಕ್ತಿಯನ್ನು ರೂಢಿಸಿಕೊಂಡಿರುವ ಕ್ರಿಸ್ತ ಭಕ್ತನಿಗೂ ಮತಾಂಧನಿಗೂ ಇರುವ ವ್ಯತ್ಯಾಸವೇನೆಂದರೆ ಕ್ರಿಸ್ತ ಭಕ್ತನು ಸತ್ಯದಲ್ಲಿ ನೆಲೆಗೊಂಡಿರುವನು ಮತಾಂಧನು ಅಸತ್ಯದ ಮತ್ತು ತಪ್ಪಾದ ಬೋಧನೆಯಲ್ಲಿರುವನು